ಆಗಸ್ಟ್ 2020 ರಾಶಿ ಭವಿಷ್ಯವನ್ನು ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಪಡೆದುಕೊಳ್ಳಿ. ಮೇಷರಾಶಿ, ವೃತ್ತಿರಂಗದಲ್ಲಿ ಜನರೊಂದಿಗಿನ ನಡವಳಿಕೆಯಲ್ಲಿ ಎಚ್ಚರವಿರಲಿ. ಕಾರ್ಯಕ್ಷೇತ್ರದಲ್ಲಿ ಅದೃಷ್ಟದ ತೆರೆಗಳು ಅನುಕೂಲವಾಗಿ ಬರಲಿದೆ. ಪತ್ರಿಕೋದ್ಯಮ, ವೈದ್ಯರು, ಇಂಜಿನಿಯರುಗಳಿಗೆ ಅಭಿವೃದ್ಧಿ ಇದೆ. ವೃಷಭ ರಾಶಿ, ಇತರೆಲ್ಲ ವಿಚಾರಗಳಿಗಿಂತ ಸಂಸಾರದ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕಾದಿತು. ಉದ್ಯೋಗ ವ್ಯವಹಾರಗಳಲ್ಲಿ ಪರಿಣಾಮಕಾರಿಯಾಗಿ ಅಭಿವೃದ್ಧಿ ಕಂಡುಬರಲಿದೆ. ದೂರ ಸಂಚಾರದಲ್ಲಿ ಜಾಗ್ರತೆ ಇರಲಿ. ಮಿಥುನ ರಾಶಿ, ಕಾರ್ಯರಂಗದಲ್ಲಿ ನಾನಾ ರೀತಿಯಲ್ಲಿ ತಾಪತ್ರಯಗಳು ಕಂಡುಬಂದಾವು. ಆರೋಗ್ಯದ ಸ್ಥಿತಿಯಲ್ಲಿ ಏರುಪೇರು ಕಂಡುಬಂದಿತ್ತು. ಸ್ನೇಹಿತರು, ಬಂಧುಗಳು ಸಕಾಲಿಕವಾಗಿ ನೆರವಾಗಲಿದ್ದಾರೆ. ಕರ್ಕರಾಶಿ, ಹಣಕಾಸಿನ ವಿಚಾರದಲ್ಲಿ ಸಮಯಕ್ಕೆ ಸರಿಯಾಗಿ ಸಿಗದೆ ಆರ್ಥಿಕ ಸ್ಥಿತಿ ಕೆಡಲಿದೆ. ಕೆಲವು ಸಮಸ್ಯೆಗಳು ನಿಮ್ಮ ಮನಸ್ಸನ್ನ ಕುಂಠಿತಗೊಳಿಸಲಿದೆ. ಜೀವನವನ್ನ ಇದ್ದ ಹಾಗೆ ಮುಂದುವರಿಸುವುದು ಅಗತ್ಯವಿದೆ. ಸಿಂಹರಾಶಿ, ಬಹುಕಾಲದ ತಾಳ್ಮೆಯ ನಂತರ ಒಂದು ಒಳ್ಳೆಯ ಘಟ್ಟವನ್ನ ತಲುಪಲಿದ್ದೀರಿ. ಪ್ರಭಾವ ಬೀರುವ ಉತ್ತಮ ವ್ಯಕ್ತಿಗಳೊಡನೆ ಸಂಪರ್ಕ ಸಾಧಿಸಲಿದ್ದೀರಿ. ಮುಗಿದು ಹೋದ ವಿಚಾರವೆಂದೆನಿಸಿದರೆ ಆರಂಭವಾಗಲಿದೆ. ಕನ್ಯಾರಾಶಿ, ಕಾರ್ಯರಂಗದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ತೋರಿ ಬಂದಾವು. ಇದಕ್ಕೆಲ್ಲ ನಿಮ್ಮ ಸ್ವಯಂಕೃತ ಅಪರಾಧವೇ ಕಾರಣವಾಗಿ ಕೆಟ್ಟ ಮಾತು ಕೇಳಿಬರುವುದು. ಆರೋಗ್ಯದಲ್ಲಿ ಆಗಾಗ ಏರುಪೇರುಗಳು ಕಂಡಿತು. ತುಲಾರಾಶಿ, ವೃತ್ತಿರಂಗದಲ್ಲಿ ಒದಗಿ ಬರುವ ಅನೇಕ ಅವಕಾಶಗಳು ನಿಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯಲಿದೆ. ಅವಿವಾಹಿತರಿಗೆ ಕಂಕಣ ಬಲದ ಸುಯೋಗ ಸಂತಸ ತರಲಿದೆ. ಆದರೂ ದುಡುಕಿ ಸಮಸ್ಯೆ ತಂದುಕೊಳ್ಳದಿರಿ. ವೃಶ್ಚಿಕ ರಾಶಿ, ಅನಿರೀಕ್ಷಿತ ಘಟನೆಗಳಿಂದ ಆಶ್ಚರ್ಯಕ್ಕೆ ಒಳಗಾಗುವಿರಿ. ದಿನಾಂತ್ಯದಲ್ಲಿ ಅದೃಷ್ಟದ ಸಹಾಯವು ನಿಮಗಿರುತ್ತದೆ. ವ್ಯವಹಾರಿಕವಾಗಿ ಆರ್ಥಿಕ ಉನ್ನತಿ ತೋರಿ ಬಂದಿತು. ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕ ಫಲವಿದೆ. ಧನುರಾಶಿ, ಕುಟುಂಬದಲ್ಲಿ ಅನಾರೋಗ್ಯದ ಬಗ್ಗೆ ಹೆಚ್ಚಿನ ಜಾಗ್ರತೆ ವಹಿಸಿರಿ. ಯೋಗ್ಯ ವಯಸ್ಕರಿಗೆ ಅನಿರೀಕ್ಷಿತ ವಿವಾಹ ಬಂಧನದ ಯೋಗವಿದೆ. ಅನಾವಶ್ಯಕವಾಗಿ ಚಿಂತೆಗೆ ಗುರಿಯಾಗದಿರಿ. ಸಂಚಾರದಲ್ಲಿ ಗಮನವಿರಲಿ. ಮಕರ ರಾಶಿ, ವಿದ್ಯಾರ್ಥಿಗಳಿಗೆ ತಕ್ಕ ಮಟ್ಟಿನ ಫಲ ತೋರಿ ಬರಲಿದೆ. ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಜಾಗ್ರತೆ ಇರಲಿ. ಶ್ರೀ ದೇವರ ದರ್ಶನದ ಭಾಗ್ಯವಿದೆ. ವಾಹನ ಸಂಚಾರದಲ್ಲಿ ಜಾಗ್ರತೆ ಇರಲಿ. ಕಾಳಜಿ ಅಗತ್ಯವಿದೆ. ಕುಂಭರಾಶಿ, ವ್ಯವಹಾರಿಕವಾಗಿ ಯಾವುದೇ ಆರಂಭಕ್ಕೆ ಇದು ಸಕಾಲವಲ್ಲ. ಅನಿರೀಕ್ಷಿತವಾಗಿ ಆರೋಗ್ಯ ಕೆಡುವ ಸಾಧ್ಯತೆ ಇದೆ. ಉದ್ಯೋಗ ರಂಗದಲ್ಲಿ ಸಮಸ್ಯೆಗಳೇ ಅಧಿಕವಾದವು. ಯಾವುದಕ್ಕೂ ತಾಳ್ಮೆಯಿಂದ ಮುನ್ನಡೆಯಿರಿ. ಮೀನರಾಶಿ, ಎಲ್ಲಾ ವಿಚಾರಗಳಿಗಿಂತ ಸಾಂಸಾರಿಕವಾಗಿ ಗಮನಹರಿಸಿರಿ. ಉದ್ಯೋಗ ವ್ಯವಹಾರಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಇದ್ದರೂ ಮನಸ್ಸಿಗೆ ಸಮಾಧಾನವಿರದು. ಬಂಧುಗಳೊಂದಿಗೆ ವಿರೋಧಗಳು ಕಂಡು ಬಂದಾವು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.